Hi friends, Namaste, welcome back to my channel. Bani, ivatte nanu ondu hosa recipe anta helbodu. Adu Uttara Karnataka side jaasti maartare. Adanna nanu ivatte maadi torisbekanta video maartta irodu. Hosa brainadru nan channel nortta idre subscribe maadkoli please. Pakkadalle bell icon irutte press maadri. Matte nan video nimge ishta aadre ond like kododanna maribedi. Support maadi. Thank you so much. Thanks for watching. Bani, ivatte nanu ili rava tagondidini, rava tagondu hurita idini. Andre yavudu adige pa antandre sajkad holige antare Uttar Karnatakadalli sajkad holige antare adan maartta irodu. Bani, ile ravana first ge hurkobeku svalpa smell hogo tara hurkondu tuppa idre tuppa haki hurkoli. ಇಲ್ಲ ಅಂತಂದ್ರೆ ಹಾಗೇನು ಹುರ್ಕೋಬಹುದು ಇಲ್ಲ ಡೈರೆಕ್ಟ್ ಆಗಿ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ ಮಾಡಬಹುದು ನೋಡಬಹುದು ಇಲ್ಲಿ ನಾನು ಹುರಿತಾ ಇದೀನಿ ಇದಾದ ಮೇಲೆ ನೋಡಿ 4 ಸ್ಪೂನ್ ತುಪ್ಪನ ಹಾಕ್ತಾ ಇದೀನಿ Quantity depend upon quantity ನಾವು ಎಷ್ಟು ತಗೊಂಡಿರ್ತೀವಿ ಅದರ ಮೇಲೆ ಡಿಪೆಂಡ್ ನಂದು ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ನೆಗಡಿ ಆಗಿದೆ ಕೋಲ್ಡ್ ಆಗಿದೆ ಅದಕ್ಕೋಸ್ಕರ ನೋಡ್ತಾ ಇರಬಹುದು ಇಲ್ಲಿ ಪೂರ ಮಿಕ್ಸ್ ಆಗೋ ತರ ಅದನ್ನ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಮತ್ತೆ ರವಾನ ನೋಡಬಹುದು ಇವಾಗ ಇದನ್ನ ಹುರ್ಕೊಂಡು ಸೈಡ್ ಇಡ್ತೀನಿ ಇಟ್ಟು ನೋಡಿ ಇಲ್ಲಿ ಹೆಸರು ಇಡ್ತೀನಿ ನೋಡಿ ಅರ್ಧ ಕೆಜಿ ಅಷ್ಟು ರವೆ ತಗೊಂಡಿದ್ದೀನಿ ಅದಕ್ಕೆ 600 ಗ್ರಾಂ ಅಂದ್ರೆ ಅರ್ಧ ಕೆಜಿ ಮೇಲೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ತಗೊಂಡಿದ್ದೀನಿ ಇವಾಗ ನೀರು ಅದ ಕ್ವಾಂಟಿಟಿಗೆ ಎಷ್ಟು ಮ್ಯಾಚ್ ಆಗುತ್ತೆ ಅಷ್ಟು ತಗೊಂಡು ಅದಕ್ಕೆ ಬೆಲ್ಲ ಹಾಕ್ತಾ ಇದೀನಿ ಪೂರ ಬೆಲ್ಲ ನೋಡಿ ಬೆಲ್ಲ ಹಾಕಿ ಪೂರ ಅದನ್ನ ಕುದಿಸ್ಕೋಬೇಕು ನೋಡಿ ಹಾಕ್ತಾ ಇರೋದು ಬೆಲ್ಲ ಅದು ಯಾಕೆ ಸ್ವಲ್ಪ ಕಪ್ಪಿನ ಮೇಲೆ ಇದೆ ಅಂತಂದ್ರೆ ನಾನು ಆರ್ಗಾನಿಕ್ ಬೆಲ್ಲನ ತಗೊಂಡಿದ್ದೀನಿ ಕಲರಿಂಗ್ ಅದರಲ್ಲಿ ಏನೇನೋ ಮಿಕ್ಸ್ ಇದೆ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ಅದನ್ನ ಯೂಸ್ ಮಾಡಲ್ಲ ಇದನ್ನೇ ಯೂಸ್ ಮಾಡೋದು ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಜಲ್ದಿ ಮೆಲ್ಟ್ ಆಗುತ್ತೆ ಜಲ್ದಿ ಕರಗುತ್ತೆ ಈ ಬೆಲ್ಲ ಒಂದು ಮತ್ತೆ ಹೊಳ್ಳಿ ಈಜಿಯಾಗಿ ನಾವು ಪೀಸ್ ಮಾಡ್ಕೋಬಹುದು ಅದಾದ್ರೆ ಏನಾಗುತ್ತೆ ಅಂದ್ರೆ ಜಲ್ದಿ ಪೀಸ್ ಆಗಲ್ಲ ಒಂದು ಇನ್ನೊಂದು ಏನಂದ್ರೆ ಜಲ್ದಿ ಕರಗಲ್ಲ ಗಟ್ಟಿ ಗಟ್ಟಿ ಬರುತ್ತೆ ಅದರಲ್ಲಿ ಗೊತ್ತಾಗುತ್ತೆ ಕೆಮಿಕಲ್ ಎಷ್ಟನ್ನ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳಿ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂತಂದ್ರೆ ನೀವು ಬೆಲ್ಲ ಮಾಡ್ತಾ ಇದ್ರೆ ಬೆಲ್ಲ ಹಾಕಿ ಮಾಡ್ತಾ ಇದ್ರೆ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಬೆಲ್ಲ ಮಾಡೋ ಮುಂದೆ ಕಬ್ಬಿಂದು ಕಸರು ಕಡ್ಡಿ ಅದು ಮಿಕ್ಸ್ ಆಗಿರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಂತಂದ್ರೆ ಬೆಲ್ಲ ಕರಗಿಸಿದಾದ್ಮೇಲೆ ನೀವು ಹುಗ್ಗಿ ಅಥವಾ ಏನೋ ಬೇರೆ ಮಾಡ್ತಾ ಇದ್ದೀರಾ ಅಂತಂದರೆ ನೀರಲ್ಲಿ ಬೆಲ್ಲ ಕರಗಿಸಿದಾದ್ಮೇಲೆ ಅದನ್ನು ಸೋಸಿ ಹಾಕ್ಕೊಳ್ಳಿ ಇದು ನೋಡಿ ನೀರನ್ನು ಎಷ್ಟು ನಾನು ಕುದಿಸ್ಲಿಕ್ಕೆ ಇಡಾಕ್ತೀನಿ ಇನ್ ಕೇಸ್ ಕಡಿಮೆ ಆದರೆ ಹಾಕ್ಕೋಬೋದು ಆಪ್ಷನಲ್ ಅದು ಬೇಕಂದರೆ ಹಾಕ್ಕೋಬೋದು ಇಲ್ಲ ಅಂದರೆ ಬೇಡ ಹಾಗೆ ಬಿಸಿ ಮಾಡಿ ಇಟ್ಕೋಬೇಕಷ್ಟೇ ಹಾಂ ಮತ್ತು ಇನ್ನೊಂದು ಬೆಲ್ಲನ ಸೋಸಿ ಬೆಲ್ಲ ಕರಗಿಸಿದ ನೀರನ್ನು ಸೋಸಿ ಹಾಕೋಬೇಕು ಇವಾಗ ತೋರಿಸ್ತೇನೆ ನಾನು ನಿಮಗೆ ಸೋಸಿರೋದ್ರಲ್ಲಿ ಎಷ್ಟು ನಮಗೆ ಕಬ್ಬಿನ ಕಸರು ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ಇವಾಗ ಕುದಿತಾ ಇದೆ ಬೆಲ್ಲ ಕರಗ್ತಾ ಇದೆ ನೋಡ್ಬೋದು ಇಲ್ಲಿ ನೀವು ಇಲ್ಲಿ ನೋಡಿ ಓಕೆ ನೋಡಿ ಕರಗ್ತಾ ಇದೆ ಆವಾಗವಾಗ ಮಿಕ್ಸ್ ಮಾಡಬೇಕು ಯಾಕಂದರೆ ಕರಗಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದನ್ನೇ ಅಷ್ಟೇ ಕುದಿಲಿಕ್ಕೆ ಬಿಟ್ಟರೆ ಕೆಳಗಿನ ಮೇಲೆ ಮೇಲಿನ ಕೆಳಗೆ ಆಗಲ್ಲ ಅದಕ್ಕೋಸ್ಕರ ಆವಾಗವಾಗ ಚಮಚೆ ತೊಗೊಂಡು ಅಂದರೆ ಸ್ಪೂನ್ ತೊಗೊಂಡು ಈ ಕಡೆ ಉತ್ತರ ಕರ್ನಾಟಕ ಸೈಡು ಚಮಚೆ ಅಂತ ಹೇಳ್ತಾರೆ ಓಕೆನಾ ಅದನ್ನು ತೊಗೊಂಡು ನೀವು ಕೈ ಆಡ್ತಾ ಇರಬೇಕು ಅದು ಕುದ್ದಾದಮೇಲೆ ಪೂರ ಕರಗಿದಾದಮೇಲೆ ನಾವು ಏನು ಚಾ ಸೋಸ್ತಿರ್ತೀವಿ ಟೀ ಸೋಸು ಸಾನ್ಗಿ ತೊಗೊಂಡು ಜಾಳಿ ತೊಗೊಂಡು ನೀವು ಇದನ್ನು ಸೋಸಬೇಕಾಗುತ್ತೆ
ಓಕೆನಾ. ಇಲ್ಲಿ ನೋಡಿ ಒಂದು ದವರಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಸೋಸ್ಕೊತೀನಿ. ನೋಡ್ಬೋದು ನೀವು ಎಷ್ಟು ಅದರಲ್ಲಿ ಕಸರು ಬರುತ್ತೆ ಅಂತ. ಅದಕ್ಕೋಸ್ಕರನೇ ನಾನು ಸಣ್ಣ ದಬರಿಯಲ್ಲಿ ಹೆಸರು ಇಟ್ಕೊಂಡಿದ್ದೆ. ಬೆಲ್ಲ ಕರಗಿಸ್ಕೊಳ್ಳೋಸ್ಕರನ ಸಣ್ಣ ದಬರಿಯಲ್ಲಿ ಹೆಸರು ಇಟ್ಕೊಂಡಿದ್ದೆ. ಬಟ್ ಇವಾಗ ದೊಡ್ಡ ದಬರಿ ತಗೊಂಡೆ, ಅದರಲ್ಲಿ ನುಚ್ಚು ಹಾಕಿದರೆ ಅಂದರೆ ಸಫಿಸಿಯೆಂಟ್ ಆಗುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಕಸರು ಬಂದಿದೆ ಅಂತ. ಅದಕ್ಕೋಸ್ಕರನ ಕರಗಿಸಿ ಸೋಸಬೇಕು ಅಂತ ಹೇಳೋದು. ಇದು ಕುದಿ ಬಂದಿದೆ. ಇವಾಗ ನೋಡಿ ಏಲಕ್ಕಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಲವಂಗನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಹಾಕ್ತಾಯಿದ್ದೀನಿ. ನಿಮಗೆ ಅನುಕೂಲ ಆಗೋಂಗೆ ನಿಮ್ಮ ಆಪ್ಷನಲ್ಲೂ ಹಾಕೋಬೋದು. ಹಾಕಿದರೆ ಒಂದು ಸ್ವಲ್ಪ ಘಮ ಚೆನ್ನಾಗಿ ಬರುತ್ತೆ. ಸ್ವೀಟಿಗೆ ಕಾಮನ್ ಅಲ್ವಾ ಏಲಕ್ಕಿ ಪೌಡ್ರು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲಿ ನೋಡಿ ಇದು ಕುದಿ ಬಂದಮೇಲೆ ರವೆ ಏನು ನಾವು ಹುರಿದಿಟ್ಕೊಂಡಿದ್ವಲ್ವ ಅದನ್ನು ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಇದು ಕುದಿತಾ ಇದೆ. ಇದಕ್ಕೆ ರವೆ ಹಾಕಬೇಕು. ಈಗ ನೋಡಿ ಕುದಿ ಬಂದಿದೆ, ಇದಕ್ಕೆ ರವೆ ಹಾಕಬೇಕು. ನೋಡಿ ಸ್ವಲ್ಪನ ಹಾಕಬೇಕು. ಸಣ್ಣ ರವೆ ಆದರೆ ಗಂಟಾಗೋ ಚಾನ್ಸಸ್ ಇರುತ್ತೆ, ಇದು ಆಗೋದಿಲ್ಲ. ಸ್ವಲ್ಪ ಹಾಕಿದರೆ ಆಗೋದಿಲ್ಲ, ಜಾಸ್ತಿ ಹಾಕಿದರೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ನೋಡ್ತಾ ಇರ್ಬೋದು ಅದಕ್ಕೋಸ್ಕರನೇ ಈ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ತುಪ್ಪ ಹಾಕಿ ಹುರ್ಕೋಬೇಕು ರವನ ಅಂತ ಹೇಳೋದು. ಚೆನ್ನಾಗಿ ಉದುರು ಉದುರಾಗಿ ಆಗುತ್ತೆ, ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಗಂಟಾಗಲ್ಲ, ಹೊಳಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ಹೇಳೋದು. ಆಪ್ಷನಲ್, ನಿಮ್ಮ ಇಷ್ಟ, ನಿಮಗೆ ಹೆಂಗೆ ಆಗುತ್ತೆ ಹಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ಕೋಬೋದು. ನಾನು ಮಾಡಿ ತೋರಿಸ್ತಾ ಇರೋದು. ಕೆಲವೊಬ್ರಿಗೆ ಇಷ್ಟ ಆಗ್ಬೋದು, ಕೆಲವೊಬ್ರಿಗೆ ಇಷ್ಟ ಆಗಲಿಕ್ಕಿಲ್ಲ. ಡೋಂಟ್ ವರಿ, ನೋ ಪ್ರಾಬ್ಲಮ್, ಅದಕ್ಕೇನು ಸಂಬಂಧ ಇಲ್ಲ. ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಮಾಡಿ. ಮಾಡೋ ಮೆಥಡನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ಅಲ್ವಾ, ಆ ಥರ ಮಾಡಿದರೆ ಸಾಕು, ಚೆನ್ನಾಗಿ ಬರುತ್ತೆ. ನೋಡಿ ಕುದಿತಾ ಇದೆ, ಚೆನ್ನಾಗಿ ಕುದಿಸ್ಕೋಬೇಕು ಅದನ್ನು. ಸ್ವಲ್ಪ ರವದಕ್ಕಿಂತ ಹೆಸರು ಜಾಸ್ತಿ ಇರಬೇಕು, ಯಾಕಪ್ಪ ಅಂದರೆ ಅದು ಕುದ್ದು ಇದಾಗುತ್ತೆ, ಜಾಸ್ತಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸೋಸಿದರೆ ಎಷ್ಟು ಹೊಲಸು ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ, ಗೊತ್ತಾಗ್ಬೋದು ನಿಮಗೆ. ನೋಡಿ ಅಲ್ಲಿ ಸಾನ್ಗಿಲಿದೆ, ಜರಳಿಲಿದೆ. ನೋಡಿ ಇವಾಗ ಕುದ್ದಿದೆ, ಕಂಪ್ಲೀಟಾಗಿ ಕುದ್ದಿದೆ. ಮ್ಯಾಗೆ ಒಂದು 4 ಸ್ಪೂನು ನಾನು ತುಪ್ಪ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಸ್ಮೂತಾಗಿ ಫ್ಲೇವರ್ ಚೆನ್ನಾಗಿ ಕೊಡಲಿ ಅನ್ನೋದಕ್ಕೋಸ್ಕರ ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಇದಾಗಿದೆ, ಇದನ್ನು ಮಿಕ್ಸ್ ಮಾಡಿ ಅಳ್ಳಕ್ಕೆ ಅಂದರೆ ಅಳ್ಕೊಳ್ಳೋಕ್ಕೆ ಇಡಬೇಕು. ಇವಾಗ ನಾವೇನು ಅನ್ನ ಕುದ್ದಾದಮೇಲೆ ಹೆಂಗೆ ನಾವು ದಬರಿಯಲ್ಲಿ ಮಾಡಿದಾಗ ಇಡ್ತೀವಿ ಅಳ್ಳಲಿ ಅಂತೇಳಿ, ಆ ಥರ ಇಡಬೇಕು. ನೋಡಿ ಜಾಸ್ತಿ ಗಟ್ಟಿಯಾಗಬಾರ್ದು ಸಜ್ಕ ಹುಗ್ಗಿ, ಇದೇ ಥರ ಇರಬೇಕು. ಯಾಕಪ್ಪ ಅಂದರೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಏನಾಗುತ್ತೆ ಅಂದರೆ ಇಮರುತ್ತೆ, ಅದಾದಮೇಲೆ ಒಂದು ಅರ್ಧ ತಾಸು ಒಂದು ತಾಸು ಇಡಬೇಕು. ಯಾಕಪ್ಪ ಅಂದರೆ ಇದು ಆರಬೇಕು. ಇವಾಗ ನೋಡಿ ಕನಕ ರೆಡಿ ಮಾಡ್ತಾ ಇದ್ದೀನಿ, ಮೈದಾ ಹಿಟ್ಟನ್ನು ನಾದ್ತಾ ಇದ್ದೀನಿ. ಇವಾಗ ನಾವು ಹುಣ್ಗದ ಹೋಳಿಗೆಗೆ ನಾದೋದು ಸ್ವಲ್ಪ ಮಿದುವಿರುತ್ತೆ, ಅದಕ್ಕಿಂತ ಸ್ವಲ್ಪ ಗಟ್ಟಿ, ತೀರಾ ಗಟ್ಟಿ ಅಲ್ಲ ಸ್ವಲ್ಪ ಗಟ್ಟಿ. ಯಾಕಪ್ಪ ಅಂದರೆ ಅದು ಮಿದುವಾದರೆ ನಡೆಯುತ್ತೆ, ಇದು ಮಿದುವಾದರೆ ಕೈಲಿ ಸಿಗಬೇಕು ನಮಗೆ ಹಿಟ್ಟು, ಆ ಥರ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ನೋಡಿ ಒಂದು 10-15 ನಿಮಿಷ ರೆಡಿ ಮಾಡಿಡ್ತೀನಿ. ನೋಡಿ 10-15 ನಿಮಿಷ ರೆಡಿ ಮಾಡಿಡ್ತೀನಿ, ನೆನೆಯಲಿ ಸ್ವಲ್ಪ. ಓನ್ಲಿ ಮೈದಾ ಹಿಟ್ಟು ಉಪ್ಪು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ಅಷ್ಟೇ ಹಾಕಿರೋದು, ಹಾಕಿ ಕಲಸಿ ಇಡ್ತಾ ಇದ್ದೀನಿ ಒಂದು 15 ನಿಮಿಷ. ನೋಡಿ ಇವಾಗ ಬನ್ನಿ ಮಾಡೋಣ ಹೋಳಿಗೆ, ಯಾವ ರೀತಿ ಮಾಡೋದನ್ನು ನೋಡೋಣ. ನೋಡಿ ಒಂದು ಖಾಲಿ ಪೇಪರ್, ಖಾಲಿ ಹಾಳೆ ಅಂತಂದರೆ ಎಣ್ಣೆ ಪಕ್ಕಿಟ್ಟು ಅಥವಾ ಉಪ್ಪಿನ ಪಕ್ಕಿಟ್ಟು ಈ ಥರ ಇರುತ್ತಲ್ವ, ಆ ಥರ ಹಾಳೆನ ತಗೋಬೇಕು. ಅದು ನಿಮಗೆ ತಟ್ಟಲಿಕ್ಕೆ ಅನುಕೂಲ ಆಗುತ್ತೆ.
ಸ್ಪೆಷಲಾಗಿ ಹೇಳೋದು ಉಣ್ಗುದು ಒಳಗಿನೇ ಕೈಲೇ ತಟ್ಟಿದರೆ ಬರುತ್ತೆ, ಈಸಿಯಾಗಿ ಬರುತ್ತೆ. ಬಟ್ ಇದು ಸ್ವಲ್ಪ ಸಜ್ಜಕ ಏನಿರುತ್ತೆ ಗಟ್ಟಿ ಇರೋದ್ರಿಂದ ಕೈಲೇ ತಟ್ಟಕ್ಕಾಗೋದಿಲ್ಲ. ಅದಕ್ಕೆ ಲತ್ತಿಗುಣಿನೇ ಬೇಕು. ಅದನ್ನು ಯೂಸ್ ಮಾಡಿ ನೋಡಿ, ತುಂಬ್ತಾ ಇದ್ದೀನಿ ಇವಾಗ ನೋಡಿ. ಸೊ ಸ್ವಲ್ಪ ಕ್ವಾಂಟಿಟಿನ ತೊಗೊಂಡು ಈ ಥರ ಹುಣ್ಗು ಟೈಪು ನೀವು ಬ್ಯಾಳೆದು ಹುಣ್ಗ ಏನು ಮಾಡ್ತೀರಾ, ಒಬ್ಬಟ್ಟಿನ ಹುಣ್ಗ ಏನು ಮಾಡ್ತೀರಾ, ಆ ಥರನ ಇದನ್ನು ಹುಗ್ಗಿ ತೊಗೊಂಡು ತುಂಬಬೇಕು ನೋಡಿ. ಈ ಥರ ಅಗಲ ಮಾಡಿ ಮಾಡಿ ತುಂಬಬೇಕು. ಕನಕ ಅಂದರೆ ಹಿಟ್ಟನ್ನು ಜಾಸ್ತಿ ತೊಗೋಬಾರ್ದು, ಜಾಸ್ತಿ ತೊಗೋಬಾರ್ದು, ಸ್ವಲ್ಪ ಅದಕ್ಕೆ ಆಗುವಷ್ಟು ತೊಗೋಬೇಕು. ಯಾಕಪ್ಪ ಅಂದರೆ ಜಾಸ್ತಿ ತೊಗೊಂಡ್ರೆ ಏನಾಗುತ್ತಂದರೆ ನಾವು ಲಟ್ಟಿಸ್ತೇವಲ್ಲ, ಲಟ್ಟಿಸಿದಾದ್ಮೇಲೆ ಸೈಡ್ ಉಳಿದ್ಬಿಡ್ತೀವಿ ನೋಡಿ. ಅಲ್ಲಿ ಒಂದು ಮಾಡಿದ್ದೀನಿ ಇವಾಗ, ಟೂ ಮಾಡಿದ್ದೀನಿ ಇವಾಗ. ನಿಮ್ಗೆ ಯಾವ ರೀತಿ ಮಾಡೋದನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಈ ಥರ ತುಂಬಿ ಎಷ್ಟು ಆಗಿದ ಹಿಟ್ಟನ್ನು ತೆಗಿಬೋದು, ಇಲ್ಲ ಕರೆಕ್ಟ್ ಇದೆ ಅಂತಂದರೆ ಅಲ್ಲೇ ಅದನ್ನು ಮಿಕ್ಸ್ ಮಾಡಿ, ಅಂದರೆ ಮುದ್ದಿ ಮಾಡಿ, ಹಾಂ ಮುದ್ದಿ ಮಾಡಿ ಅದನ್ನು ಕೆಳಗಡೆ ಮಾಡಿ ಲಟ್ಟಿಸ್ಬೇಕು. ಸ್ವಲ್ಪ ಅಗಲ ಮಾಡಿಕೊಂಡು ಲಟ್ಟಿಸ್ಬೇಕು. ಎಣ್ಣೆ ಬೇಕಾಗುತ್ತೆ ಇದಕ್ಕೆ ನೋಡಿ, ಹಿಡ್ಕೋಬಾರ್ದಂತ ಎಣ್ಣೆ ಹಚ್ತಾ ಇದ್ದೀನಿ ನೋಡಿ. ಈ ಥರ ರೌಂಡ್ ಶೇಪಲ್ಲಿ ನೀವು ಲಟ್ಟಿಸಿದರೆ ಆಯಿತು, ಹೋಳಿಗೆ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ಬಾಯಿಲಿಟ್ಟರೆ ಕರಗಬೇಕು ಆ ಥರ ಚೆನ್ನಾಗಿ ಬರುತ್ತೆ ನೋಡ್ಬೋದು. ಆ ಥರ ಕೈಲೇ ತಟ್ಟೋಕ್ಕಾದರೆ ತಟ್ಟಿ ಸ್ವಲ್ಪ ಶೇಪ್ಗೋಸ್ಕರ ಮ್ಯಾಗೆ ಟಚಪ್ ಕೊಟ್ಟರೆ ಸಾಕು, ಲತ್ತಿಗುಣಿನಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಓಕೆ, ಇದನ್ನು ಹಂಚಿಗೆ ಹಾಕ್ತೀನಿ ನೋಡಿ. ಸ್ವಲ್ಪ ಜಾಸ್ತಿ ಬೇಯಿಸ್ಬೇಡಿ, ಉರಿನ ಲೋ ಫ್ಲೇಮಲ್ಲಿಟ್ಟು ಬೇಯಿಸಿ. ಯಾಕಂತಂತಂದರೆ ಜಾಸ್ತಿ ಫ್ಲೇಮ್ ಇಟ್ಟಿವಿ ಅಂತಂದರೆ, ಜಾಸ್ತಿ ಬೇಯಿಸಿದ್ವಿ ಅಂದರೆ ಬಿರುಸಾಗ್ತೈತಿ. ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಿದರೆ ಚೆನ್ನಾಗಿ ಬರುತ್ತೆ ನೋಡ್ಬೋದಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿ. ಸೆಕೆಂಡ್ ಒನ್ ಹಾಕ್ತಾ ಇದ್ದೀನಿ, ಹಾಕಿದ್ದೀನಿ. ಸ್ವಲ್ಪ ಮ್ಯಾಗ ಎಣ್ಣೆ ಸವರ್ಕೋಬೇಕು ನೋಡಿ. ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಗ್ಯಾಸಿನ ಫ್ಲೇಮನ್ನು ನಾವು ಜಾಸ್ತಿ ಇಟ್ಟರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಬೇಯುವುದಿಲ್ಲ, ಒಂದು ಇನ್ನೊಂದು ಏನಪ್ಪ ಅಂದರೆ ಬಿರುಸಾಗ್ಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲಿ ಇಟ್ಟು ನಿಧಾನವಾಗಿ ಬೇಯಿಸ್ಕೊಳ್ಳಿ. ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಹೊಸಬ್ರೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ತುಂಬ ನನಗೆ ನೆಕ್ಸ್ಟ್ ಮಾಡೋ ವೀಡಿಯೋಕ್ಕೆ ನನಗೆ ಮೋಟಿವೇಶನ್ ಆಗುತ್ತೆ. ನಿಮ್ಮದೇನೋ ಅನಿಸಿಕೆ ಇದ್ರೂ ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈಗೆಲ್ಲರೂ ಆಲ್ರೆಡಿ ಸಪೋರ್ಟ್ ಮಾಡ್ತಾರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಪ್ಪ ಅಂದರೆ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಓಕೆ ಕೊಡಿ. ನಾನು ಅಪ್ಲೋಡ್ ಮಾಡೋ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ, ಅದಕ್ಕೋಸ್ಕರ ಹೇಳೋದು. ಅದನ್ನು ಮಿಸ್ ಮಾಡಬೇಡಿ ನೋಡಿ. ರೆಡಿ ಆಯ್ತು ಇವಾಗ, ಸ್ವಲ್ಪ ಕೆಂಪಿನ ಮ್ಯಾಗೆ ಬಂದರೆ ಆಯಿತು. ಆವಾಗ ಆವಾಗ ಅದನ್ನು ಹೊಳಸಿ ಹಾಕ್ತಾ ಇರಬೇಕು, ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗೆ ನನ್ನ ವಿಷಯ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೋಡಿ, ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಕೊಡಿ, ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್, ಲೈಕ್ ಯು, ಥ್ಯಾಂಕ್ ಯು. ನೋಡಿ, ಮತ್ತು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಿಮ್ಮ ಅನಿಸಿಕೆನ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ವಿಡಿಯೋ ಜೊತೆ ಮತ್ತು ನೆಕ್ಸ್ಟ್ ಬರ್ತೀನಿ ನೋಡ್ಬೋದು. ಎಲ್ಲ ಹೋಳಿಗೆನೂ ನಿಮಗೆ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ನೋಡಿ, ಎಷ್ಟು ಸ್ಮೂತ್ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.